ನಮಸ್ಕಾರ ಈ ವಿಡಿಯೋ ಬೈಕ್ ಅಂತ ಕಾರಣ ಏನಂದರೆ ಎರಡು ದಿವಸದಿಂದ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅದು ಕಾರಣ ಏನಂದರೆ ಕೆಲವೊಂದು ಚಾನಲ್ಗಳು ಪ್ರಜ್ವಲ್ ದೇವರಾಜ್ ಹಾಗೂ ದಿಗಂತ್ ಯಾರದೋ ಜೊತೆಯಲ್ಲಿ ಸೇರಿ ಡ್ರಗ್ಸ್ ತಗೊಂಡು ಕುಡಿದು ನಿಂತಿರೋ ಕಾರಿಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಂಗೆ ತುಂಬ ಬೇಜಾರಾಗಿದೆ ಅಲ್ಲ ಪ್ರಜ್ಜುಗಾಗಿರ್ಬೋದು ದೇವರಾಜ್ ಸರ್ಗ ಆಗಿರ್ಬೋದು ದಿಗಂತ್ಗಿರ್ಬೋದು ಅವ್ರ ಫ್ಯಾಮಿಲಿಗಾಗಿರ್ಬೋದು ಬಹಳಷ್ಟು ನೋವಾಗಿದೆ ಇದು ಸುಳ್ಳು ಅಂತ ನಾನು ಒತ್ತಿ ಒತ್ತಿ ಹೇಳ್ತೀನಿ ಅದಕ್ಕೇನು ಬಲವಾದ ಕಾರಣ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕಿಂದ ಪ್ರಜ್ಜು ನನ್ನ ಜೊತೆನೆ ಗೋವಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾನೆ ದಿನಕರ್ ಸರ್ ಡೈರೆಕ್ಷನ್ ಮಾಡ್ತಾ ಇರೋಂಥ ಲೈಫ್ ಜೊತೆ ಒಂದು ಸೆಲ್ಫಿ ಅನ್ನೋ ಸಿನಿಮಾ ಅದಕ್ಕೆ ಸಾಕ್ಷಿಯಾಗಿ ದಿನಕರ್ ಸರ್ ಪ್ರೊಡ್ಯೂಸರ್ ಮತ್ತೆ ನೂರೈವತ್ತು ಜನ ನಮ್ಮ ಯೂನಿಟ್ ಹುಡುಗರು ಎಲ್ಲರೂ ಸಾಕ್ಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ಪ್ರಜ್ಜು ಆಕ್ಸಿಡೆಂಟ್ ಆದಾಗ ಎಲ್ಲಿದ್ದ ಅಂತ ನೀವು ಟವರ್ ಲೊಕೇಶನ್ ಸರ್ಚ್ ಅಂದರೆ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಸತ್ಯ ಏನು ಅಂತ ಸೊ ಹಾಗಾಗಿ ದಿಗಿನೂ ಸಹ ಕನಕ್ಪುರದಲ್ಲಿ ಶೂಟಿಂಗ್ ದಿಗಂತ ಆಗಿರ್ಬೋದು ಪ್ರಜ್ವಲ್ ಆಗಿರ್ಬೋದು ಅವತ್ತು ರಾತ್ರಿ ಆಕ್ಸಿಡೆಂಟ್ ಆದಾಗ ಅವ್ರ ಇರಲಿಲ್ಲ ಅಂತ ಒತ್ತಿ ಒತ್ತಿ ಹೇಳ್ತೀನಿ ದಯವಿಟ್ಟು ಮಾಧ್ಯಮಗಳಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ನೀವು ಕರೆದಾಗೆಲ್ಲ ಬಂದು ನಾವು ನಿಮಗೆ ಸಪೋರ್ಟ್ ಮಾಡಿದ್ದೀವಿ ನಿಮ್ಮ ಚಾನಲ್ ಆ್ಯನಿವರ್ಸರಿಗಳಾಗಿರ್ಬೋದು ನೀವು ಹೊಸ ಚಾನಲ್ ಉದ್ಘಾಟನೆ ಮಾಡೋವಾಗ ಆಗಿರ್ಬೋದು ನಮ್ಗೆ ಏನೇ ಶೂಟಿಂಗ್ ಇದ್ರು ಏನೇ ಕಮಿಟ್ಮೆಂಟ್ ಇದ್ರೂ ನಾವು ನಿಮ್ಗೆ ಬಂದು ನಿಮ್ಗೆ ಒಳ್ಳೇದಾಗಲಿ ಅಂತ ಹರಿಸಿದ್ದೀವಿ ಹಾರೈಸಿದ್ದೀವಿ ನಿಮ್ಮಿಂದನೂ ನಮ್ಗೆ ಅಷ್ಟೇ ಸಪೋರ್ಟ್ ಸಿಕ್ಕಿದೆ ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಈ ಒಂದೊಳ್ಳೆ ಫ್ರೆಂಡ್ಶಿಪ್ ಏನಿದೆ ನಮ್ಮ ನಿಮ್ಮ ಮಧ್ಯೆ ಬಾಂಡಿಂಗು ಅದು ಹಾಗೆ ಇರಲಿ ಅಂತ ನಾನು ತುಂಬ ಬಯಸ್ತೀನಿ ಅದನ್ನು ದಯವಿಟ್ಟು ಈ ರೀತಿ ಸುಳ್ಳು ಸುದ್ದಿ ಹಬ್ಬೋದ್ರ ಮುಖಾಂತರ ಅವ್ರ ಇಮೇಜ್ಗೆ ನಮ್ಮ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಡಿ ಅಂತ ಈ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದನ್ನೇನಿದೆ ಮತ್ತೊಂದ್ಸಲಿ ನೀವು ರೀವೆರಿಫಿಕೇಶನ್ ಮಾಡಿ ಅವತ್ತು ಪಬ್ಬಲ್ಲಿ ಯಾರ್ಯಾರಿದ್ರು ಅಂತ ಸಿ ಸಿ ಫುಟೇಜ್ ಸಿಗುತ್ತೆ ನಿಮಗೆ ಅವರು ಎಲ್ಲಿದ್ರು ಅಂತ ಲೊಕೇಶನ್ ಟವರ್ ಸಿಗುತ್ತೆ ನಿಮಗೆ ಇದೆಲ್ಲ ರೀ ವೆರಿಫಿಕೇಶನ್ ಮಾಡಿ ದಯವಿಟ್ಟು ಸತ್ಯ ಏನು ಅಂತ ಜನಕ್ಕೆ ತೋರಿಸಿ ಅಂತ ಈ ಮುಖಾಂತರವಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಈ ತರ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ ಯಾಕಂದ್ರೆ ದಿಗಿ ಆಗಿರ್ಬೋದು ಪ್ರಜು ಆಗಿರ್ಬೋದು ಈಗೀಗಿನ್ನ ಅವ್ರ ಕೆರಿಯರ್ನ ರೂಪಿಸ್ಕೊಳ್ತಿದ್ದಾರೆ ಅದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕೆ ಹೊರತು ಡ್ಯಾಮೇಜ್ ಆಗುವಂಥ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಈ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಚಿತಾ ರಾಮ್ ಮಾತಾಡ್ತಿರೋದು ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್